ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. ಈ 15 ಜಿಲ್ಲೆಯ ಜನರಿಗೆ ನಿಮಗೆ ಗಮನಿಸಿ, 4ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಗುಡ್ ನ್ಯೂಸ್ ಆಗಿರುತ್ತೆ. ಡೀಟೇಲ್ ಆಗಿ ನೋಡೋಣ ಬನ್ನಿ. ನಿಮಗೆ ಗೊತ್ತಿರೋ ಗೃಹಲಕ್ಷ್ಮಿ ಯೋಜನೆ ತಂದಾಯ್ತು, ಹಣ ಕೂಡ ಬಿಡುಗಡೆ ಆಯ್ತು. ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಬರ್ತಾ ಇಲ್ಲ. ನಾನಂತ್ಯ ಸಮಸ್ಯೆ ಆಗಿದೆ. ಇಲ್ಲಿ ಮೇಜರ್ ಆಗಿ ಇಲ್ಲಿ ಹೆಸರು, ವಿಳಾಸ, ಆಧಾರ್ ಸಂಖ್ಯೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ, ಆ ನಂಬರ್ ಗಳನ್ನ ಇವರು ನೀವು ಮೇಜರ್ ಆಗಿ ಎಂಟ್ರಿ ಮಾಡಬೇಕಿತ್ತು. ಇಲ್ಲಿ ಮೇಜರ್ ಆಗಿ ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ 15 ಜಿಲ್ಲೆಗಳಿಗೆ 4ನೇ ಕಂತು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆ ಯಾವ್ದು ಅಂತ ಲಿಸ್ಟ್ ಅನ್ನು ಕೂಡ ನಾನು ಹೇಳ್ತೀನಿ, ನೀಟ್ ಆಗಿ ನೀವು ಕೇಳಿಸ್ಕೊಳ್ಳಿ. ಮೇಜರ್ ಆಗಿ ಕೆಲವೊಬ್ಬರಿಗೆ ಫಲಾನುಭವಿಗಳಿಗೆ ತೀರಾ ಆಗ್ತಾ ಇಲ್ಲ ಅಂದ್ರೆ, ಅವ್ರಿಗೆ ತೀರಾ ಸಮಸ್ಯೆ ಆಗಿದೆ, ಅವ್ರಿಗೆ ಆಗ್ತಾ ಇಲ್ಲ ಅಂತ, ಅವ್ರಿಗೆ ತನ್ನ ಯಜಮಾನ ಅಂದ್ರೆ ಅವರ ಮನೆಯ ಯಜಮಾನ ಯಾರಿರ್ತಾರೆ ಅವರಿಗೆ ಅಮೌಂಟ್ ಅನ್ನು ಕೂಡ ಆಗ್ತಾ ಇದೀವಿ ಅಂತ ಹೇಳಿ ನ್ಯೂಸ್ ಬಂದಿತ್ತು. ಯಾವ ಮಹಿಳೆಯರಿಗೆ ಇನ್ನು ಕೂಡ ಅಮೌಂಟ್ ಬಂದಿಲ್ಲ, ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿಸಿ ನಿಮ್ಮ ಯಜಮಾನ ಅವರ ಅಕೌಂಟ್ ಅನ್ನು ಕೂಡ, ಅಂದ್ರೆ ಮೀನ್ಸ್ ನಿಮ್ಮ ಯಜಮಾನ ಅವ್ರದ್ದು ಮನೆ ಯಜಮಾನ ಅವ್ರದ್ದು ಅಕೌಂಟ್ ಬ್ಯಾಂಕ್ ಖಾತೆಯನ್ನು ಚೆಕ್ಔಟ್ ಮಾಡ್ಕೊಳ್ಳಿ, ಅಥವಾ ಟೆಕ್ಸ್ಟ್ ಮೆಸೇಜ್ ಬಂದಿದ್ರೆ ನೋಡಿ, ಅಥವಾ ಬ್ಯಾಂಕ್ ಖಾತೆಯಲ್ಲಿ ಒಂದ್ಸಲ ನೋಡ್ಕೊಂಡು ಸೂಕ್ತ. ಯಾಕಂದ್ರೆ ಯಾರಿಗೆ ಈ ರೀತಿ ಆಗಿದೆ ಅವರಿಗೆ ಮನೆ ಯಜಮಾನ ಅವರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದೇ ಮೊದಲ ಹಂತದಲ್ಲಿ 15 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಏನಂದ್ರೆ 4ನೇ ಕಂತನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ 596,268 ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಆದ್ರೆ 717,000 ಅವರಿಗೆ ಲಿಂಕ್ ಆಗಿದೆ, ಅವರಿಗೆ ಮಾತ್ರ ಈ ಹಣ ಹೋಗ್ತಾ ಇದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಇನ್ನು 10% ಜನರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಹೇಳ್ತಾ ಇದ್ರಿ, ಇದನ್ನ ಸರಿಪಡಿಸ್ಕೊಳ್ಳಿ. ನಂತರ ಯಾವ ಜಿಲ್ಲೆಗಳು ಈ 4ನೇ ಕಂತಿನ ಹಣ ಬಿಡುಗಡೆ ಮಾಡಿರೋದು ಯಾವ ಜಿಲ್ಲೆಗಳಿಗೆ ಅಂತ ನೋಡೋಣ ಬನ್ನಿ. ಚಿತ್ರದುರ್ಗ ಜಾತ್ರೆ, ಚಿತ್ರದುರ್ಗ, ಬೆಂಗಳೂರು, ಕೋಲಾರ, ಮಂಡ್ಯ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾಸನ, ಬಿಜಾಪುರ, ಉತ್ತರ ಕನ್ನಡ, ದಾವಣಗೆರೆ, ಗದಗ, ರಾಯಚೂರು, ಕಲಬುರಗಿ, ಮೈಸೂರು, ಈ 15 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ. ಎನಿ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.